ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಗದಗ ಜಿಲ್ಲೆ ನರಗುಂ ತಾಲೂಕಿನಲ್ಲಿ ಸಚಿವ ಸಿಸಿ ಪಾಟೀಲ್ ಹಾಗೂ ಅವರ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ಮಾರ್ಚ್ 12, 13, 14 ಮೂರು ದಿನಗಳವರೆಗೆ ನಾಟಕ ಪ್ರದರ್ಶನ ನಡೆಯುತ್ತಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್ ಹಾಗೂ ಅವರ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ಧಾರವಾಡದ ರಂಗಾಯಣ ನಾಟಕ ತಂಡದ ಮಾಲೀಕರಾದ ರಮೇಶ್ ಪರ್ವಿನಾಯಕರ್ ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 12, 13, 14 ಮೂರು ದಿನಗಳವರೆಗೆ ಈ ಬೃಹತ್ ನಾಟಕ ನಡೆಯುತ್ತಿದ್ದು, ಒಟ್ಟು 20,000ಕ್ಕಿಂತ ಹೆಚ್ಚು ಜನ ಈ ಬೃಹತ್ ನಾಟಕವನ್ನು ವೀಕ್ಷಿಸಲು ಬಂದಿದ್ದಾರೆ. ಅಲ್ಲದೆ ಜೀವಂತ ಆನೆ, ಕುದುರೆ ಮತ್ತು ಒಂಟೆಗಳನ್ನು ಬಳಸಿಕೊಂಡು ಈ ನಾಟಕ ಏರ್ಪಡಿಸಿದ್ದು ಇನ್ನೂ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಸಚಿವರಾದ ಸಿಸಿ ಪಾಟೀಲ್ ಈ ಬೃಹತ್ ನಾಟಕವನ್ನು ತಾಯಿ ವೀರರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಮೊದಲ ಮಹಿಳೆ, ಆದರೆ ಉತ್ತರ ಭಾರತದ ನಾಯಕರ ತಾರತಮ್ಯದಿಂದ 1857ರಲ್ಲಿ ಹೋರಾಡಿದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಮೊದಲ ಮಹಿಳೆ ಎಂದು ಘೋಷಣೆ ಮಾಡಿದರು. ಆದರೆ 1857ಕ್ಕಿಂತ ಪೂರ್ವದಲ್ಲೇ ನಮ್ಮ ಕರ್ನಾಟಕದ ರಾಣಿ ಚೆನ್ನಮ್ಮ ದೇವಿ ಹೋರಾಟ ಮಾಡಿದ್ದು, ಇದರಿಂದ ನಮ್ಮ ಕರ್ನಾಟಕ ಪುತ್ರಿಗೆ ಅನ್ಯಾಯವಾಗಿದೆ ಎಂದು ತಿಳಿಸಿದರು. ನಂತರ ಸ್ವತಃ ಸಚಿವರೇ ಕುಳಿತು ಈ ನಾಟಕವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಲಿಂಗ ಶಿವಾಚಾರ್ಯ ಗುಡ್ಡದ ಹಿರೇಮಠ ನರಗುಂದ, ಶಾಂತಲಿಂಗ ಶಿವಾಚಾರ್ಯ ಬೈರನಟ್ಟಿ, ಶಿವಕುಮಾರ ಸ್ವಾಮಿಗಳು ವಿರಕ್ತಮಠ ನರಗುಂದ, ಅಧ್ಯಕ್ಷ ಸ್ಥಾನವನ್ನು ಪಂಚಮಸಾಲಿ ಸಿ ಕೆ ರಾಜನ್ಗೌಡ್, ಉದ್ಘಾಟಕರಾಗಿ ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್, ಎಂಎಸ್ ಪಾಟೀಲ್, ಅಣ್ಣಪ್ಪಗೌಡ ಪಾಟೀಲ್, ಉಮೇಶ್ ಗೌಡ ಪಾಟೀಲ್, ರಾಜುಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4, ನರಗುಂದ. ಮಹಿಳಾ ಮನೆ ವೀರರಾಣಿ ಯಾರಾದ್ರೆ ಅವರು ಕಿತ್ತೂರು ಚೆನ್ನಮ್ಮ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಬೇಕು. ಅದರ ನಂತರ 1857ರಲ್ಲಿ ಅದು ಉತ್ತರ ಭಾರತದಲ್ಲಿ ಝಾನ್ಸಿ ರಾಣಿ ಹೋರಾಟ ಮಾಡಿತ್ತು. 33 ವರ್ಷಗಳ ನಂತರ ಹೋರಾಟ ಮಾಡಿರ್ತಕ್ಕಂಥ ಝಾನ್ಸಿ ರಾಣಿ ವೀರ ಮಹಿಳೆ, ಮೊದಲು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ನಾವೆಲ್ಲ ಓದ್ತಾ ಇರೋದು. ಅದು ಭಾಳ ತಪ್ಪಾಗಿದೆ ಅಂತಕ್ಕಂಥದ್ದು. 33 ವರ್ಷ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ನೋದನ್ನು ನಾವೆಲ್ಲ ಮನಗಾಣಬೇಕು. ಕೇಂದ್ರ ಸರ್ಕಾರ ಆ ತಿದ್ದುಪಡಿಯನ್ನು ತರತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಭವ್ಯ ರಂಗ ಸಂಚಿಕೆಯಲ್ಲಿ ರಂಗಾಯಣದವರು, ಕರ್ನಾಟಕದ ಜನ ಸರ್ಕಾರ ಇಂತಹ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಎಲ್ಲರಲ್ಲಿ ದೇಶಭಕ್ತಿಯನ್ನು ಬಿತ್ತೋದ್ರ ಜೊತೆಗೆ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಭಾಳಷ್ಟು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ನಾಟಕ ಯಾವುದಾದ್ರಿದ್ರೆ ಅದು ಕಿತ್ತೂರು ಚೆನ್ನಮ್ಮನ ನಾಟಕ ಅಂತಕ್ಕಂಥದ್ದು. ಬರೀ ಹಕ್ಕಿಗೆ ಬಯಸ್ತಕ್ಕಂಥ ದಿನಮಾನದಲ್ಲಿ ನಾವು ದೇಶದಿಂದ ನನಗೇನಾಗಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇ ಟೈಮ್ ಭಾಳ ಆಗ್ಯದ, ಯಾರೋ ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಂಗಿಲ್ಲ, ನಮಗೂ ಅರ್ಥ ಆಗ್ತದೆ. ಬಹಳ ವಿಶೇಷವಾಗಿರುವಂತಹ ನಾಟಕ ಪ್ರದರ್ಶನ. ಜಿಲ್ಲಾ ಪಂಚಾಯತ್ ವಿಜಯಪುರ, ತಾಲೂಕಾ ಪಂಚಾಯತ್ ಇಂಡಿ, ಗ್ರಾಮ ಪಂಚಾಯತಿ ಚೌಡಿಹಾಳ ಸಹಯೋಗದಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯತಿ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ನೆರವೇರಿತು. ಜಿಲ್ಲಾ ಪಂಚಾಯತ್ ವಿಜಯಪುರ, ತಾಲೂಕ್ ಪಂಚಾಯತ್ ಇಂಡಿ, ಗ್ರಾಮ ಪಂಚಾಯತಿ ಚೌಡಿಹಾಳ್ ಇವರ ಸಹಯೋಗದಲ್ಲಿ ಸನ್ನಿ 2021-22 ಸಾಲಿನ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯತ್ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಹಾಗೂ ಜಲಜೀವನ್ ಮಿಷನ್ ಯೋಜನೆಯಡಿ ಚೌಡಿಹಾಳ್ ಗ್ರಾಮದ 910 ಮನೆಗಳ ನಳಗಳ ಸಂಪರ್ಕ ಕಾಮಗಾರಿ ಭೂಮಿ ಪೂಜಾ ಹಾಗೂ ಬಬಲಾದ ಚೋರಗಿ ಚೌಡಿಹಾಳ್ ಗ್ರಾಮಗಳ ಮೂಲಕ NH 50 ಕೂಡುವ ರಸ್ತೆ ಕಾಮಗಾರಿ ಅಡಿಗಲ್ಲು ಸಮಾರಂಭವನ್ನು ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತ ರಾಯ್ಗೌಡ ಪಾಟೀಲ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಈ ಭಾಗದ ಬಹುದಿನಗಳ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ನಡೆದಿದೆ. ರಸ್ತೆ ಕಾಮಗಾರಿ ಕೆಲಸ ಶೀಘ್ರದಲ್ಲೇ ಮುಗಿಸಲಾಗುವುದು ಎಂದು ಹೇಳಿದರು. ನಂತರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಗುರುದೇವ ಆಶ್ರಮ ಕಾತ್ರಾಳ್ ಶ್ರೀ ಅಮೃತಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿ, ಈ ಸಮಾಜದಲ್ಲಿ ಹಣ, ಹೆಂಡ, ಚಿನ್ನ, ಬೆಳ್ಳಿ, ಆಭರಣ ಹೊಂದಿರುವವರು ದೊಡ್ಡವರಲ್ಲ, ವಿಶಾಲ ಮನೋಭಾವ, ಹೃದಯ ಶ್ರೀಮಂತಿಕೆ ಹೊಂದಿರುವವರು ದೊಡ್ಡವರು, ಅಂಥವರಿಂದ ಮಾತ್ರ ಈ ಸಮಾಜ ಬದಲಾವಣೆ ಆಗಲು ಸಾಧ್ಯ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಚಂದ್ರಶೇಖರ ಕವಟಗಿ, ಕೌಸುಗೌಡ ಬಿರಾದಾರ್, ಇಂಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಮದ್ದಿನ್, ಸಂಜಯ್ ಖಡ್ಗೇಕರ್, ಚೌಡಿಹಾಳ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿಜಿ ಪಾರೆ, ಅಧ್ಯಕ್ಷರಾದ ಶ್ರೀಮತಿ ದಿಲ್ಶಾದ್ ಬಿ ಚೌಧರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, ಎನ್ಕೆಎಸ್ಟಿವಿ 4 ವಿಜಯಪುರ. ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಯುವ ಮೋರ್ಚಾ ಸಮಾವೇಶ ನಡೆಯಿತು. ತುಮಕೂರು ಜಿಲ್ಲೆಯಲ್ಲಿ ಗರಿಗೆದರಿದ ರಾಜಕೀಯ ಸಮಾವೇಶಗಳು. ರಾಜ್ಯ ಯುವ ಅಧ್ಯಕ್ಷ ವಿಜಯೇಂದ್ರ, ಸಂಸದರಾದ ತೇಜಸ್ವಿ ಸೂರ್ಯ, ರಾಜ್ಯಸಭಾ ಸದಸ್ಯ ಚಿತ್ರನಟ ಜಗ್ಗೇಶ್ ಸ್ವಾಗತಿಸಲು ವೇದಿಕೆ ಸಜ್ಜುಗೊಂಡಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬಿಜೆಪಿ ಪಕ್ಷದಿಂದ ಯುವ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ವಿಜಯೇಂದ್ರ, ಜಗ್ಗೇಶ, ತೇಜಸ್ವಿ ಸೂರ್ಯ, ಸಂಸದ ಜಿ ಎಸ್ ಬಸವರಾಜು ಸೇರಿದಂತೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ JDS ಪಕ್ಷದಿಂದ ಪಂಚರತ್ನ ಯಾತ್ರೆ, ನಂತರ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದ್ದರು. ಆ ಸಮಾವೇಶಕ್ಕೆ ಟಕ್ಕರ್ ನೀಡಲು ಮುಂದಾಗಿದ್ದಾರೆ ಕೊರಟಗೆರೆ ಬಿಜೆಪಿ ಪಕ್ಷ. ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ತುಂಬ ಕೇಸರಿಮಯ. ಇದರಿಂದ ಬಿಜೆಪಿ ಯುವ ಮುಖಂಡರಲ್ಲಿ ಹೆಚ್ಚಿದ ಉತ್ಸಾಹ. ಒಟ್ಟಿನಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗರಿಗೆದರಿದ ರಾಜಕೀಯ ಸಮಾವೇಶಗಳು. ದೇವರಾಜ್ ಕೆಎನ್, NKSTV4, ಕೊರಟಗೆರೆ. ಚಳ್ಳಕೆರೆ ತಾಲೂಕಿನ ಮದ್ದಾಪೂರು ಹಾಗೂ ಹಿರಿಯ ಕಬ್ಬಿಗೇರಿ ಗ್ರಾಮಸ್ಥರು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತೊರೆದು JDS ಪಕ್ಷ ಸೇರ್ಪಡೆಯಾದರು. ಬಿಜೆಪಿ ಹಾಗೂ ಕಾಂಗ್ರೆಸ್ ತೊರೆದು ತೆರೆ ಹಿಡಿದ ಮದ್ದಾಪುರ ಹಾಗೂ ಹಿರಿಯ ಕಬ್ಬಿಗೇರಿ ಗ್ರಾಮಸ್ಥರು JDSನ ತತ್ವ ಸಿದ್ಧಾಂತವನ್ನು ತಿಳಿದು ಹಾಗೂ ಕುಮಾರಸ್ವಾಮಿಯವರ ಆಡಳಿತದಲ್ಲಿ ರೈತರಿಗೆ ರಸಗೊಬ್ಬರ, ರೈತರಿಗೆ 2 ಬಾರಿ ಸಾಲ ಮನ್ನಾ, ಗರ್ಭಿಣಿಯರಿಗೆ 6,000 ರೂಪಾಯಿ ಪರಿಹಾರಧನ, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ, ಲಾಟ್ರಿ ನಿಷೇಧ, ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮಗಳನ್ನು ಮಾಡಿ ರೈತರ ಹಾಗೂ ಜನಪರ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ. ಬರುವ ಚುನಾವಣೆಯಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು JDSನ ಅಭ್ಯರ್ಥಿ ಎಂ ರವೀಶ್ ಹೇಳಿದರು. ಚಳ್ಳಕೆರೆ ತಾಲೂಕಿನ ತುರುವನೂರು ಹೋಬಳಿ ಮತ್ತು ಮುದ್ದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ JDS ಪಕ್ಷಕ್ಕೆ ಬರಮಾಡಿಕೊಂಡು ಅವರು ಮಾತನಾಡಿದರು. 2 ರಾಷ್ಟ್ರೀಯ ಪಕ್ಷಗಳು ಒಬ್ಬರಿಗೊಬ್ಬರು ಕಿತ್ತಾಡಿ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಅಲ್ಲದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮೂಕರನ್ನಾಗಿ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಾಗ ಕೃಷಿಕರಿಗೆ ರಸಗೊಬ್ಬರ ವಿತರಣೆ, ಬಿತ್ತನೆ ಬೀಜ, ಪಂಪ್ಸೆಟ್ ವಿತರಣೆ ಹಾಗೂ ಇನ್ನೂ ಅನೇಕ ರೈತಪರ ಕಾರ್ಯಗಳನ್ನು ಮಾಡಿ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಯಾಗಿದ್ದಾರೆ. ಇದರಿಂದ ಮುಂಬರುವ ಚುನಾವಣೆಯಲ್ಲಿ JDS ಪಕ್ಷವನ್ನು ಕೈ ಹಿಡಿದರೆ ರೈತರ ಸಾಲ ಮನ್ನಾ, ಮಹಿಳಾ ಸಂಘದ ಸಾಲ ಮನ್ನಾ, ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಾಗಿ ಸಾಲ ಮನ್ನಾ ಮಾಡುತ್ತೇವೆ ಎಂದು ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದರು. JDS ತಾಲೂಕಾ ಅಧ್ಯಕ್ಷ ಪಿ ತಿಪ್ಪೇಸ್ವಾಮಿ ಮಾತನಾಡಿ, 2 ರಾಷ್ಟ್ರೀಯ ಪಕ್ಷಗಳನ್ನು ತೆಗೆದುಹಾಕಿ ಪ್ರಾದೇಶಿಕ ಪಕ್ಷವಾದ JDSನತ್ತ ಗ್ರಾಮಸ್ಥರು ಒಲವು ತೋರುತ್ತಿದ್ದಾರೆ ಎಂದು ಹೇಳಿದರು. ಈ ವೇಳೆ ಪಿ ತಿಪ್ಪೇಸ್ವಾಮಿ, ರಾಯಣ್ಣಹಳ್ಳಿ, ಶಶಿಧರ್, ಕಾಂತರಾಜ್, ಮಾರಪ್ಪಣ್ಣ, ಅಜ್ಜಣ್ಣ, ಓಂಕಾರಪ್ಪ ಸೇರಿದಂತೆ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKSTV4, ಚಳ್ಳಕೆರೆ. ಚಳ್ಳಕೆರೆ ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಶೈಕ್ಷಣಿಕವಾಗಿ ತಾಲೂಕಿನಾದ್ಯಂತ ಹೆಚ್ಚಿನ ಒತ್ತು ಕೊಟ್ಟಿದ್ದು ಇದರ ಸದುಪಯೋಗವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತೆಗೆದುಕೊಂಡಿದ್ದಾರೆ. ಅಲ್ಲದೆ ನಮ್ಮ ನಾಡು ನುಡಿಯ ಬಗ್ಗೆ ಬರೀ ಅಭಿಮಾನವಿದ್ದರೆ ಸಾಲದು, ನಾಡಿಗಾಗಿ ನಾವು ತ್ಯಾಗ ಸೇವೆ ಸಲ್ಲಿಸಬೇಕು. ಇಂತಹ ಕಾರ್ಯಕ್ರಮದಲ್ಲಿ ನಿರೀಕ್ಷೆಗಿಂತ ಕಡಿಮೆ ಜನರು ಭಾಗವಹಿಸಿರುವುದರ ಬಗ್ಗೆ ಶಾಸಕ ಟಿ ರಘುಮೂರ್ತಿ ವಿಷಾದವನ್ನು ವ್ಯಕ್ತಪಡಿಸಿದರು. ಇವರು ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಮರಹಳ್ಳಿ ಅವರ ಕಾಡುಗೊಲ್ಲರ ಕುಲಕಥನ ಬುಕ್ ಬಿಡುಗಡೆ ಮಾಡಿ ಹಾಗೂ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮೊದಲೇ ವರ್ಷದಲ್ಲಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೆದಿತ್ತು. ಅದರ ನಂತರ ಇವತ್ತು ಇಲ್ಲಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಒಟ್ಟಾರೆಯಾಗಿ ಇದುವರೆಗೆ 4 ಆಗಿದ್ರೆ ಅದರಲ್ಲಿ 2 ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಶಾಸಕನಾಗಿದ್ದಂಥ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಾನು ಭಾವಿಸ್ತೀನಿ. ಆದರೂ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು
ಹೈಸ್ಕೂಲ್ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಮಾಡಂಥ ಸಂದರ್ಭ ಇತ್ತು. ಜೊತೆಗೆ ಅದರ ಜವಾಬ್ದಾರಿ ಹೊತ್ತಂಥ ಏನು ಪ್ರಾಧ್ಯಾಪಕರು ಇರ್ಬೋದು, ಶಿಕ್ಷಕರು ಇರ್ಬೋದು, ಅವರೆಲ್ಲ ಸೇರಂಥ ವ್ಯವಸ್ಥೆನೂ ಕೂಡ ಆಗ್ತಿತ್ತು. ಅದನ್ನು ನಾವು ಅದನ್ನು ಮುಂಬರುವ ದಿನಗಳಲ್ಲಿ ಮುಂದಿನ ಸಮ್ಮೇಳನಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಮ್ಮ ಒಬ್ಬ ಸಾಯಿ ನಮ್ಮ ಸೈಯದ್ ಸಾಹೇಬ್ ಒಂದು ನೋಟ್ ಕಳಿಸಿದ್ದಾರೆ. ಬಂದಿದ್ದಾರೆ ಅವರು ಕಳಿಸಿದ್ದಾರೆ. ಅದು ಯಾಕೆಂದರೆ ಈಗಾಗಲೇ ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನವು ಅಭಿಮಾನಪೂರ್ವಕವಾಗಿ ವಿಜೃಂಭಿಸಬೇಕಾದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಿಸಿದ ಪದಾಧಿಕಾರಿಗಳು ಎಲ್ಲರೂ ಬಹುಶಃ ಜನಪ್ರತಿನಿಧಿಗಳು ಸೇರಿ ಅವರಿಗೆ ಸಹಕಾರವನ್ನು ನೀಡಬೇಕು. ಜನಪ್ರತಿನಿಧಿಗಳು ಅವರು ಭಾಳಷ್ಟು ಆಸಕ್ತಿ ವಹಿಸಬೇಕಂತ ಖಂಡಿತವಾಗ್ಲೂ ನಮ್ಮ ಮಲ್ಲಿಕಾರ್ಜುನ ಕನ್ನಮರಳ್ಳಿ ಸರ್ ಅವರ ಪರಿಚಯವನ್ನು ಹೇಳ್ತಾ ಅವರದೇ ಆದ ದಾಟಿನಲ್ಲಿ ಇಲ್ಲಿ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂಥ ಎಲ್ಲ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂಥ ಎಲ್ರಿಗೂ ನೆನೆಸಿದ್ದಾರೆ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜನ, ಕನ್ನಡ ಜಾತಿ ನಡುವಿನ ಸಾಮರಸ್ಯ, ಸೃಜನಶೀಲತೆ ಇವುಗಳನ್ನು ಮರು ಜೀವಂತಿಕೆಯೊಂದಿಗೆ ಬೆಳಕಿಗೆ ತರಬೇಕು ಹಾಗೂ ತಾಲೂಕಿನ ಬುಡಕಟ್ಟು ಜನಾಂಗದ ಸಾಹಿತಿಗಳು ಕವಿಗಳ ಬೀಡಾಗಿದೆ. ಮೊದಲಿಗೆ ತಾಲೂಕಿನ ವೆಂಕಣಯ್ಯ, ಬೆಳಗರಿ ಕೃಷ್ಣಶಾಸ್ತ್ರಿ, ಜಾನಪದ ಸಿರಿಯಜ್ಜಿ, ತಾರಾಸು ಬೆಳಗೇರಿ, ಜಾನಕಮ್ಮ, ಮೆರಸಾಪ್ ಹಳ್ಳಿ, ಶಿವಣ್ಣ, ಮರಕುಂಟೆ, ಬಿ ತಿಪ್ಪಣ್ಣ ಇನ್ನೂ ಹಲವಾರು ತಾಲೂಕಿನ ಕವಿಗಳಾಗಿದ್ದು ಇಂತಹ ಮಹಾನ್ ವ್ಯಕ್ತಿಗಳು ಚಳ್ಳಕೆರೆ ತಾಲೂಕಿನಲ್ಲಿ ಜನಿಸಿರುವುದು ನಮ್ಮ ಹೆಮ್ಮೆಗೆ ತರುವಂತಹ ವಿಷಯವಾಗಿದೆ. ಇಂಥವರ ಆದರ್ಶಗಳನ್ನು ಪಡೆದು ನಾವು ನೀವೆಲ್ಲ ಮಂಚೂಣಿಯಲ್ಲಿ ಬರಬೇಕು. ಅಲ್ಲದೆ ಕನ್ನಡ ಸಾಹಿತ್ಯದ ಕೃಷಿ ಬೆಳವಣಿಗೆಗೆ ಕೇವಲ ಸಂಘಟನೆ ಸಾಲದು, ಬದಲಾಗಿ ದೊಡ್ಡ ಪರಂಪರೆ ಬೆಳೆಯಬೇಕಾಗಿದೆ. ಕನ್ನಡ ನಮ್ಮೆಲ್ಲರ ಜೀವಾಳವಾಗಿದ್ದು ಭಾರತದ ಸಂಸ್ಕೃತಿ ಕನ್ನಡದ ಮೇಲೆ ನಿಂತಿದೆ. ಭಾಷೆಯಲ್ಲಿ ಮೇಲು ಕೀಳು ಎಂಬುದು ಇಲ್ಲ. ಉಳಿದ ಭಾಷೆಗಳನ್ನು ಗೌರವಿಸುವ ಮೂಲಕ ಕನ್ನಡ ಭಾಷೆಯ ಬೆಳವಣಿಗೆಗೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಎಂದು ತಿಳಿಸಿದರು. ತಾಲೂಕು ಸಮ್ಮೇಳನಾಧ್ಯಕ್ಷ ಹಾಗೂ ನಿವೃತ್ತ ಪ್ರಾಚಾರ್ಯ ಶಿವಲಿಂಗಪ್ಪ ಮಾತನಾಡಿ, ಬಳ್ಳಾರಿ ಚಿತ್ರದುರ್ಗ ಬರದ ನಾಡು, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ, ಹಿಂದುಳಿದ ಜಿಲ್ಲೆಗಳು ಎಂದು ಎನಿಸಿಕೊಂಡಿದ್ದು ವಿಶೇಷ. ಅನುದಾನದಡಿಯಲ್ಲಿ ಕಲ್ಯಾಣ ಕರ್ನಾಟಕ ಎಂದು ಹೇಗೆ ಅಭಿವೃದ್ಧಿಯಾಗುವುದೋ ಅದೇ ರೀತಿ ಚಿತ್ರದುರ್ಗ ಬಳ್ಳಾರಿ ಎರಡೂ ಜಿಲ್ಲೆಗಳನ್ನು 371 ಜೆ ಅಡಿಯಲ್ಲಿ ಜಾರಿಗೆ ತರುವ ಮೂಲಕ ಪರಶುರಾಂಪುರ ತಾಲೂಕಾ ಕೇಂದ್ರ ನಿರುದ್ಯೋಗ ಹೋಗಲಾಡಿಸಲು ಉದ್ಯೋಗ ಸಂಸ್ಥೆ DRDO ಸೇರಿದಂತೆ ಕೇಂದ್ರದ ಸಂಸ್ಥೆಗಳು ಸ್ಥಾಪನೆಯಾಗಿದ್ದು ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಬೇಕು. ರಾಣಿಕೆರೆ, ಪೀಡರ್, ಚಾನಲ್ ಕೆರೆಗಳು ಅಭಿವೃದ್ಧಿ, ಗಡಿ ಭಾಗದ ಶಾಲೆಗಳ ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಎಂಬ ನೆಪ ಒಡ್ಡಿ ಅವುಗಳನ್ನು ಮುಚ್ಚುವ ಕೆಲಸ ತೆರೆಮರೆಯಲ್ಲಿ ನಡೆಯುತ್ತಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು. ಸಮ್ಮೇಳನದ ಅಧ್ಯಕ್ಷ ಕಲಮರಹಳ್ಳಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತನಾಡಿ, ಕನ್ನಡ ಭಾಷೆಗೆ ಸೌಂದರ್ಯವಿದೆ. ಭಾಷೆಯನ್ನು ಗೌರವಿಸುವುದು ಎಂದರೆ ಆ ಭಾಷೆಯನ್ನು ಮಾತನಾಡುವ ಜನರನ್ನು ಗೌರವಿಸುವುದಂತೆ. ನಮ್ಮ ಜಿಲ್ಲೆ, ಅದರಲ್ಲೂ ಚಳ್ಳಕೆರೆ ತಾಲೂಕು ಸಾಹಿತಿಗಳ ಜನ್ಮಸ್ಥಳವಾಗಿದ್ದು ಕನ್ನಡ ಭವನ, ನಾಡೋಜ, ದಿವಂಗತ ಸಿರಿಯಜ್ಜಿಯ ಸ್ಮಾರಕ, ಶತಮಾನ ಕಂಡ ಶಾಲೆಗಳನ್ನು ಉನ್ನತೀಕರಿಸಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವುದು, ಜಾರಿಯಲ್ಲಿ ಇರುವ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಬರಡು ಸೀಮೆಯನ್ನು ಹಸಿರು ವಲಯವನ್ನಾಗಿಸುವುದು, ತಾಲೂಕಿನ ಬಡ ಕುಟುಂಬದ ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ, ಅರಣ್ಯ ಕೃಷಿ ಪದ್ಧತಿ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆಗೊಳಿಸಿ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಟಿ ವೀರಭದ್ರಸ್ವಾಮಿ ಮಾತನಾಡಿ, ತಾಲೂಕ ಕನ್ನಡ ಸಾಹಿತ್ಯ 4ನೇ ಸಮ್ಮೇಳನ ಕಾರ್ಯಕ್ಕೆ ಸುಮಾರು 2,000 ಕನ್ನಡಾಭಿಮಾನಿಗಳ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯಂತೆ ಬಾರದೇ ಇರುವುದು ವಿಷಾದನೀಯ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿ ಎಲ್ಲರಿಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ 7 ಗಂಟೆಗೆ ತಹಶೀಲ್ದಾರ್ ರೆಹಾನ್ ಪಾಷಾ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ನಗರಸಭೆ ಅಧ್ಯಕ್ಷೆ ಸುಮಕ್ಕ ನಾಡ ಧ್ವಜಾರೋಹಣ, ತಾಲೂಕು ಅಧ್ಯಕ್ಷ ಪಾರ್ಷತ್ ಧ್ವಜಾರೋಹಣ, ಸಾಹಿತಿ ಮರಿಕುಂಟೆ ತಿಪ್ಪಣ್ಣ ಬೆಳಗರೆ ಕೃಷ್ಣ ಶಾಸ್ತ್ರಿಯವರ ಮಹಾದ್ವಾರವನ್ನು ಉದ್ಘಾಟಿಸಿದರು. ನಂತರ ಚಳ್ಳಕೆರಮ್ಮ ದೇವಸ್ಥಾನ ಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಕಲಮರಹಳ್ಳಿ ಡಾಕ್ಟರ್ ಮಲ್ಲಿಕಾರ್ಜುನ ಇವರನ್ನು ಸಾರೋಟದಲ್ಲಿ ವಿವಿಧ ಕಲಾ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕಾರ್ಯಕ್ರಮದ ವೇದಿಕೆಯತ್ತ ಕರೆತಂದರು.
ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಕ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಎಂಜಿ ರಾಘವೇಂದ್ರ, ಸಾಹಿತಿ ಮೀರಾ ಸಾಬಿಹಳ್ಳಿ ಶಿವಣ್ಣ, ಮಾಜಿ ಗಡಿನಾಡು ಅಧ್ಯಕ್ಷ ರಾಮಚಂದ್ರಪ್ಪ, ನಾಟಕ ಅಕಾಡೆಮಿ ಮಾಜಿ ಸದಸ್ಯ ಪಿ ತಿಪ್ಪೇಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಕೆ ಎಂ ಶಿವಸ್ವಾಮಿ, ಎಂ ಜಯಣ್ಣ, ಸಾಹಿತಿ ಟಿಜೆ ತಿಪ್ಪೇಸ್ವಾಮಿ, ಪಾಪಣ್ಣ, ತಹಶೀಲ್ದಾರ್ ರೇಹಾನ್ ಪಾಷಾ, ತಾಲೂಕಾ ಪಂಚಾಯಿತಿ ಇಇಒ ಹೊನ್ನಯ್ಯ, ನೌಕರರ ಸಂಘದ ಅಧ್ಯಕ್ಷ ಲಿಂಗೇಗೌಡ, ಮೋದೂರು ತೇಜ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ಹಾಗೂ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಸಾಹಿತಿ ಕವಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಮೌನಿಶಾಚರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ 13 ಸೋಮವಾರದಂದು ಒಕ್ಕಲಿಗರ ಸಮುದಾಯದ ವತಿಯಿಂದ ಬೃಹತ್ ಒಕ್ಕಲಿಗರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಸದಸ್ಯ ಪ್ರಸನ್ನ ಕುಮಾರ್ ತಿಳಿಸಿದರು. ಒಕ್ಕಲಿಗರ ಸಮುದಾಯದ ವತಿಯಿಂದ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ 13 ಸೋಮವಾರದಂದು ಬೃಹತ್ ಒಕ್ಕಲಿಗರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಸದಸ್ಯ ಪ್ರಸನ್ನ ಕುಮಾರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಮಾವೇಶದ ಮುಖ್ಯ ಉದ್ದೇಶವೆಂದರೆ ಈ ಬಾರಿ 2023 ನಡೆಯುವ ಕೊರಟಗೆರೆ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸಜ್ಜನ ರಾಜಕಾರಣಿ ಎಂದೇ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಕ್ಷೇತ್ರದ ಒಕ್ಕಲಿಗ ಸಮುದಾಯವು ಬೆಂಬಲಿಸಬೇಕು ಎಂದು ಹೇಳಿದರು. ಕ್ಷೇತ್ರದ ಅಭಿವೃದ್ಧಿಯ ಕನಸು ಹೊಂದಿರುವ ಪ್ರಾಮಾಣಿಕ ಜನನಾಯಕ, ಆದ್ದರಿಂದ ಸಮುದಾಯವು ಬೆಂಬಲ ನೀಡುವುದರ ಜೊತೆಗೆ ಗೆಲುವಿಗೆ ಕಾರಣೀಭೂತರಾಗಬೇಕು ಎಂದು ಹೇಳಿದರು. ಮಹಿಳಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಜಯಮ್ಮ ಮಾತನಾಡಿ, ಈ ಬಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬೆಂಬಲಿಸಿ ರಾಜ್ಯದ ಉನ್ನತ ಸ್ಥಾನವನ್ನು ದೊರಕುವಂತಾಗಬೇಕಾದರೆ ನಮ್ಮ ಸಮುದಾಯ ಎಲ್ಲ ಮತ ಬಾಂಧವರು ಒಗ್ಗಟ್ಟಾಗಿ ಅವರ ಕೈ ಬಲಪಡಿಸುವ ಮೂಲಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರಕ್ಕೆ ತಂದುಕೊಡಲು ಸಹಕಾರ ನೀಡಬೇಕು. ಇದರ ಸಲುವಾಗಿಯೇ ನಮ್ಮ ಸಮುದಾಯದವರು ಒಂದೆಡೆ ಕೂಡಿ ಚರ್ಚಿಸುವ ಮಹತ್ವ ಸಭೆ ಇದಾಗಿದ್ದು, ಕ್ಷೇತ್ರ ನನ್ನ ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮುದಾಯದವರಾದ ರಾಮಚಂದ್ರಪ್ಪ, ಪ್ರಸನ್ನ ಕುಮಾರ್, ಗಂಗಾಧರಪ್ಪ, ಡೈರಿ ಈಶ್ವರಪ್ಪ, ಗಟ್ಲಹಳ್ಳಿ ಕುಮಾರ್, ವೆಂಕಟಕುಮಾರ್, ನಾಗರಾಜು, ಉಮೇಶ್, ರಂಗನಾಥ್, ತಾಲೂಕಾ ಮಹಿಳಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಜಯಮ್ಮ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ರವಿಕುಮಾರ್ ಸೇರಿದಂತೆ ಜನಾಂಗದ ಪ್ರಮುಖರು ಇದ್ದರು. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ಕೊರಟಗೆರೆ. ಕಲಬುರಗಿಯಲ್ಲಿ ದಾಸೋಹ ಶ್ರೀ ಶರಣಬಸವೇಶ್ವರ 201ನೇ ಜಾತ್ರಾ ಮಹೋತ್ಸವ ನಡೆಯಿತು. ಕಲಬುರಗಿಯಲ್ಲಿ ದಾಸೋಹಿ ಶರಣಬಸವೇಶ್ವರರ 201ನೇ ಜಾತ್ರಾ ಮಹೋತ್ಸವ ನಡೆಯಿತು. ಅಡ್ಡಪಲ್ಲಕ್ಕಿ ಮಹೋತ್ಸವ, ನಂದಿಕೋಲು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮೂಲತಃ ಜೇವರ್ಗಿ ತಾಲೂಕು ಅರಳಗುಂಡಗಿ ಗ್ರಾಮದ ಲಿಂಗಾಯತ್ ಬಣಜಿಗರ ಮನೆತನದವರಾದ ಸಾಳುಕ್ಯ ಪರಿವಾರದಲ್ಲಿ ಜನಿಸಿದ ಶರಣಬಸವೇಶ್ವರರು ಲಿಂಗಾಯತ ಧರ್ಮ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಕಲಬುರಗಿಗೆ ಬಂದು ನೆಲೆ ನಿಂತರು. ಅದನ್ನೇ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡರು. ತ್ರಿವಿಧ ದಾಸೋಹಿ ಶರಣಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದರು. ಹಿಂದಿನ ಶರಣಬಸವೇಶ್ವರ ದೊಡ್ಡಪ್ಪ ಅಪ್ಪ ಗುರು ಶಿಷ್ಯರಾಗಿ ಕರ್ತೃಗದ್ದಿಗೆಯಾದರು. ಜಾತ್ರಾ ಮಹೋತ್ಸವದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ಕೂಡ ಹಂಚಲಾಯಿತು. ವ್ಯವಸ್ಥಾಪಕರು ಶಂಕರಯ್ಯ ಚಿಕ್ಕಮಠ, ನೀಲಕಂಠ ಕುಂಬಾರ್, ಶರಣಬಸಪ್ಪ ನಂದಿಕೂರ್, ಅಂಬರೀಶ್ ಪಾಟೀಲ್, ರಾಜು ಗೋಪಿ, ಸಿದ್ದು ನಿಪ್ಪಾಣಿ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ರುಚ್ಚಾಯ ರಥೋತ್ಸವ ಸಕಲ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಇರುವ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ರುಚ್ಚಾಯ ರಥೋತ್ಸವ ಸಕಲ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು.
ಬೆಳಿಗ್ಗೆ ಶ್ರೀ ಶರಣ ಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಜರುಗಿತು. ನಂತರ ಕುಂಭ ಕಳಸ ಹಾಗೂ ಡೊಳ್ಳು ಕುಣಿತದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಹೃಚ್ಛಾಯ ಮೆರವಣಿಗೆ ನಡೆಯಿತು. ಮಕ್ಕಳು ಮಹಿಳೆಯರು ಸೇರಿದಂತೆ ಭಕ್ತಾದಿಗಳು ಶಸ್ತ್ರ ಹಾಕಿಸಿಕೊಂಡು ಭಕ್ತಿಯಿಂದ ಜಾತ್ರಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಮಲ್ಲಿಕಾರ್ಜುನ್ ಹಡಪ ಜೊತೆ ಕ್ಯಾಮರಾಮನ್ ಸಿಎ ಆದಿ, ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ನವಲ್ಕುಂದದಲ್ಲಿ ವಸತಿ ಶಾಲೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಪೊಲೀಸ್ ಭದ್ರತಾ ವೈಫಲ್ಯ ಎದ್ದು ಕಂಡಿತು. ರಾಜ್ಯಾದ್ಯಂತ ಇಂದು ವಸತಿ ಶಾಲಾ ಪ್ರವೇಶ ಪರೀಕ್ಷೆ ನಡೆದಿದ್ದು, ಈ ಬಾರಿ ಪದವಿ ಪೂರ್ವ ಕಾಲೇಜಿಗೆ ಪರೀಕ್ಷೆ ನಡೆಸಲು ಆದೇಶ ಹೊರಡಿಸಿದೆ. ಪಟ್ಟಣದಲ್ಲಿ ಇರುವ 2 ಪದವಿ ಪೂರ್ವ ಕಾಲೇಜುಗಳ ಪೈಕಿ ಶ್ರೀ ಶಂಕರ ಕಾಲೇಜಿನಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ಕಾಲೇಜು ಆವರಣದಲ್ಲಿ ಪಾಲಕರು ಕುಳಿತಿರುವ ದೃಶ್ಯ ಕಾಣಬಹುದು. ಅಲ್ಲದೆ ಧಾರವಾಡಕ್ಕೆ ಮೋದಿ ಆಗಮನ ನಿಮಿತ್ತ ಜನರನ್ನು ಕರೆದುಕೊಂಡು ಹೋಗಲು ಬಂದ ಬಸ್ ಕಾಲೇಜು ಮುಂಭಾಗದಲ್ಲೇ ನಿಂತಿರುವುದು. ಇನ್ನು ಭದ್ರತೆಗೆ ಬೆಳಿಗ್ಗೆ ಇಬ್ಬರು ಪೊಲೀಸ್ ಬಂದು ಪರೀಕ್ಷೆ ನಡೆದ ನಂತರ ಕಾಲೇಜು ಆವರಣದಲ್ಲಿ ಯಾರೂ ಇರುವುದಿಲ್ಲ. ಹಾಗೆ ಪ್ರಾಂಶುಪಾಲ ಜಯರಾಮ್ ಲಮಾಣಿ ಹೇಳುವಂತೆ, ಇದು ಚಿಕ್ಕ ಮಕ್ಕಳ ಪರೀಕ್ಷೆ, ಪಾಲಕರು ಇಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ ಎಂಬ ಮಾತು ಹೇಳಿರುವರು. ಶಂಕರ್ ಕಾಲೇಜಿನಲ್ಲಿ 672 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಅದರಲ್ಲಿ 5 ಜನ ಗೈರು ಆಗಿದ್ದಾರೆ. ಪರೀಕ್ಷಾ ಕೇಂದ್ರ ಎಂದರೆ ಗೇಟ್ ಒಳಗಡೆ ಯಾವುದೇ ವ್ಯಕ್ತಿಗಳು ಬರುವ ಹಾಗಿಲ್ಲ. ಭದ್ರತೆಗೆ ಪೊಲೀಸ್ ಸಿಬ್ಬಂದಿ ಬರದೇ ಇರುವ ಕಾರಣ ಭದ್ರತೆಯ ವೈಫಲ್ಯ ಎದ್ದು ಕಾಣುತ್ತಿದೆ. ರಾಜೇಶ್ ಆಪ್ಷಿರ್ಕೋಳ್, ಎನ್ಕೆಎಸ್ ಟಿವಿ 4, ನವಲ್ಗುಂದ. ಬಾದಾಮಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾ ಎಸ್ಟಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಬಾದಾಮಿಗೆ ಸಚಿವ ಬಿ ಶ್ರೀರಾಮಲು ಆಗಮನ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ 2018 ನಾನು ಸೋತಿರಬಹುದು. ಆ ಸೋತು ನಿಮ್ಮೆಲ್ಲರ ಮನಸ್ಸು ಗೆದ್ದಿದ್ದೇನೆ. ಈ ಬಾರಿಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಬಿಜೆಪಿ ಪೂರ್ಣ ಅಧಿಕಾರಕ್ಕೆ ಬರುತ್ತದೆ. ಸಿದ್ದರಾಮಯ್ಯ ಹರಕೆಯ ಕುರಿಯಾಗಲಿದ್ದಾರೆ ಎಂದು ಸಾರಿಗೆ ಸಚಿವ ಬಿ ಶ್ರೀರಾಮಲು ಹೇಳಿದರು. ಅವರು ಶನಿವಾರ ಸಂಜೆ ಬಾದಾಮಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಎಸ್ಟಿ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದವರು ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದು ಹಗಲುಗನಸು ಕಾಣುತ್ತಿದ್ದಾರೆ. ಈ ಬಾರಿಗೆ ಸಿದ್ದು ಹರಕೆಯ ಕುರಿಯಾಗಲಿದ್ದಾರೆ. ಬಿಜೆಪಿ ಈ ಬಾರಿ 126 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪೂರ್ಣ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು. ಕಳೆದ ಬಾರಿ 2018 ಸಿದ್ದರಾಮಯ್ಯ ಬಾದಾಮಿಗೆ ಸ್ಪರ್ಧೆ ಮಾಡಿದಾಗ ನನಗೆ 2 ಕ್ಷೇತ್ರಗಳಲ್ಲಿ ಅವಕಾಶ ಕೊಟ್ಟರು, ಆದರೆ ಸ್ವಲ್ಪ ಮತಗಳ ಅಂತರದಲ್ಲಿ ಸೋತೆ. ಸ್ವಾತಂತ್ರ್ಯ ದೊರೆತು 75 ವರ್ಷಗಳ ಕಾಲ ಗತಿಸಿದರೂ ಸಹಿತ ರಾಷ್ಟ್ರೀಯ ಪಕ್ಷಗಳು ಎಸ್ಟಿ ಸಮಾಜವನ್ನು ಕೇವಲ ಮತ ಬ್ಯಾಂಕ್ಗಳಾಗಿ ಉಪಯೋಗ ಪಡೆದಿವೆ, ಆದರೆ ಮೀಸಲಾತಿ ನೀಡಲಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಎದುರಿಸುವ ಶಕ್ತಿ ಇಲ್ಲ. 1664 ಮತಗಳಿಂದ ಗೆದ್ದರು. ನಾನು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸೋತು ಗೆದ್ದಂತೆ. ವಿಜಯ ಸಂಕಲ್ಪ ಯಾತ್ರೆ ಮೂಲಕ ಜನರಲ್ಲಿ ಕಾರ್ಯಕ್ರಮ ಅರಿವು ಮೂಡಿಸಲಾಗುತ್ತಿದೆ. ನಮ್ಮ ಬಿಜೆಪಿ ಸರ್ಕಾರ ಬಂದರೆ ಮೀಸಲಾತಿ ಹೆಚ್ಚಳ ಮಾಡುತ್ತೇವೆಂದು ಭರವಸೆ ನೀಡಿದಂತೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ. ಸಿದ್ದರಾಮಯ್ಯ ಮೀಸಲಾತಿ ಸಲುವಾಗಿ ಗೇಲಿ ಮಾಡಿದ್ದರು, ಆದರೆ ನಾವು ಯಡಿಯೂರಪ್ಪ ಬೊಮ್ಮಾಯಿಯವರು ಮನಸ್ಸು ಮಾಡಿ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನಕ್ಕೆ ಗುದ್ದಾಡುತ್ತಿದ್ದಾರೆ, ಅವರ ಪಕ್ಷದವರೇ ಅವರನ್ನು ಸೋಲಿಸುತ್ತಾರೆ, ಹೀಗಾಗಿ ಈಗಾಗಲೇ ಬಸ್ ಪಂಚರ್ ಆಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಶಾಂತಗೌಡ ಪಾಟೀಲ್, ಪಿಸಿ ಗದ್ದಿಗೌಡರ್, ಎಂಕೆ ಪಟ್ಟಣಶೆಟ್ಟಿ, ಮುತ್ತಣ್ಣ ಉಳ್ಳಾಗಡ್ಡಿ, ಸುನೀಲ್ ಬಂಗಾರ್ ಶೆಟ್ಟರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಸ್ಥಳೀಯ ಪಕ್ಷದ ಸದಸ್ಯರು ದೊಡ್ಡ ಪ್ರಮಾಣದ ರೀತಿಯಲ್ಲಿ ಸೇರಿ ಯಶಸ್ವಿಗೊಳಿಸಿದರು. ವೀರಣ್ಣ ಕೆ ಪಾಟೀಲ್, ಎನ್ಕೆಎಸ್ ಟಿವಿ 4, ಬಾದಾಮಿ. ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಪಾಳ ಗ್ರಾಮದಲ್ಲಿ ತ್ರಿವಿಧ ದಾಸೋಹಿ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆಯಿತು. ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದಲ್ಲಿ ತ್ರಿವಿಧ ದಾಸೋಹಿ ಶ್ರೀ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವ ನಿನ್ನೆ ರವಿವಾರ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ನಂತರ ಶ್ರೀ ಶರಣ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆಯು ಬಾಜಾ ಭಜಂತ್ರಿ, ಮಹಿಳೆಯರ ಕುಂಭ ಕಳಸದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರದಾಂಬಿಕಾ, ಬಸವೇಶ್ವರ, ಹನುಮಂತ, ಕಲ್ಮೇಶ್ವರ, ದ್ಯಾಮಾಂಬಿಕಾ ದೇವಸ್ಥಾನಗಳು ಮತ್ತು ವಿರಕ್ತಮಠ ಹಾಗೂ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ನಂತರ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿತು.
ಊರಿನ ಮಹಿಳೆಯರು ಕುಂಭ ಕಳಸದೊಂದಿಗೆ ಅತ್ಯಂತ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಸಂಜೆ ಶ್ರೀ ಶರಣ ಬಸವೇಶ್ವರರ ಹೃಚ್ಛಾಯ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರು ಚುರುಮರಿ ಉತ್ತತ್ತಿ ಹೃಚ್ಛಾಯಕ್ಕೆ ಅರ್ಪಿಸಿ ಭಕ್ತಿಭಾವ ಮೆರೆದರು. ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಗೋಧಿ ಹುಗ್ಗಿ ಬದನೆಕಾಯಿ ಪಲ್ಯ ಅನ್ನ ಸಾರು ಪ್ರಸಾದ ಸ್ವೀಕರಿಸಿ ಭಕ್ತರು ಪುನೀತರಾದರು. ಹದಿನೈದು ದಿನಗಳ ಕಾಲ ಶ್ರೀ ಶರಣ ಬಸವೇಶ್ವರರ ಪುರಾಣ ಏರ್ಪಡಿಸಿದ್ದು ರಾತ್ರಿ ಪುರಾಣ ಮಂಗಳ ಕಾರ್ಯಕ್ರಮ ನಡೆಯಿತು. ಪ್ರವಚನಕಾರರಾದ ಪೂಜ್ಯ ಶ್ರೀ ವಿಶ್ವನಾಥ ದೇವರು, ಹಿರೇಮಠ ಜಗದ್ಗುರು ಬೋಧೀಶ್ವರ ಸಂಸ್ಥಾನ ಮಠ ರೋಣ ಅವರು ಆಗಮಿಸಿದ್ದರು. ಸಂಗೀತ ಸೇವೆ ಬಸವರಾಜ್ ವಂದಾಲಿ ಹಾಗೂ ತಬ್ಲಾ ಸೇವೆ ಶಂಕರ್ ಎಲ್ಎಲ್ ಅವರು ನೀಡಿದರು. ಪುರಾಣ ಮಂಗಳ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಅಂಕಲಿಗಿ ಅಡವಿ ಸಿದ್ದೇಶ್ವರ ಮಠ ಕೊತ್ವಾಳ್ ಅವರ ಆಶೀರ್ವಚನದೊಂದಿಗೆ ನೆರವೇರಿತು. ಜಾತ್ರಾ ಸಂಭ್ರಮದಲ್ಲಿ ಕೊತ್ವಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. ಗೀತಾ ಶ್ರೀಧರ್ ಆಳ್ಗಿ, ಎನ್ಕೆಎಸ್ ಟಿವಿ 4, ಕೊತ್ವಾಳ್. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.